ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿವಿಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಟಾರ್ಗೆಟ್ RDPR RWS ಟೆಲಿಗ್ರಾಮ್ ಗ್ರೂಪ್ಗೆ, ಮತ್ತು ಇಲೆಕ್ಟ್ರಿಕಲ್ ಇಂಜಿನಿಯರ್ ಸ್ಟೂಡೆಂಟ್ KPTCL ಲೈಫ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಫಾರ್ ಇದು ಫಾರ್ E&E ಆ್ಯಂಡ್ ಇಟ್ಸ್ ಫಾರ್ ಸಿವಿಲ್. ಓಕೆ, ಟುಡೇಸ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಏನಂದರೆ, ತುಂಬ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ RWS ಅಂದರೆ ರೂರಲ್ ವಾಟರ್ ಸಪ್ಲೈ ಎಕ್ಸಾಮ್ ಮತ್ತು KPTCL ಎಕ್ಸಾಮ್ ಯಾವಾಗ ಆಗಬಹುದು ಅಂತ. ಸೊ ಅದರ ಕುರಿತು ಮಾತಾಡ್ತಾ ಇದ್ದೇವೆ. ನಿಮಗೆ ಇದು ಎಕ್ಸಾಕ್ಟ್ ಡೇಟ್ ಅಂತ ನಾನು ಹೇಳ್ತಾ ಇಲ್ಲ, ಸ್ಟಿಲ್ ಲಾಸ್ಟ್ ಟೈಮ್ ಯಾವ ರೀತಿ ಆಗಿತ್ತು ಅಥವಾ KPSC ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ, ಅಂದರೆ ಎಷ್ಟು ತಿಂಗಳ ನಂತರ ಎಕ್ಸಾಮ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ಇವತ್ತು ನಿಮಗೆ ಈ ಡೇಟ್ನ ಹೇಳ್ತಾ ಇದ್ದೇವೆ. ಮೊದಲನೇದಾಗಿ KPTCL ಬಗ್ಗೆ ತಿಳ್ಕೊಳ್ಳೋಣ, ಯಾಕಂದರೆ KPTCL ಫಸ್ಟ್ ಬಂದಿತ್ತಲ್ವಾ. ಸೊ ಈಗ March 6 ಅಥವಾ March 7 ಲಾಸ್ಟ್ ಡೇಟ್ ಇದೆ. ಓಕೆ, ನಿಯರ್ಲಿ 6 or 7. ಸೊ March 6 ನಂತರ ನೋಡಿ, 1 month ಬೇಕು ಅವರಿಗೆ ಎಲ್ಲ ಪ್ರಿಪ್ರೇಷನ್, ಕ್ವಶನ್ ಪೇಪರ್ ಎಲ್ಲ ರೆಡಿ ಮಾಡಲಿಕ್ಕೆ, ಮಿನಿಮಮ್ 1 month. ಸೊ ಮಾರ್ಚ್ ಅಂದರೆ April 1st week. ಓಕೆ, April 1st week ಅಂತೂ ಆಗ್ತದೆ. ಸೊ ಇದರ ನಂತರ ಹಾಲ್ ಟಿಕೆಟ್ ಬಿಟ್ಟು ಎಕ್ಸಾಮ್ ಮಾಡಲಿಕ್ಕೆ ಇನ್ನೊಂದು 10 days. ಸೊ ಅಥವಾ ಒಂದು 15 days ಅಂತ ಹೇಳಿದ್ರು ಕೂಡ, April last week ಅಲ್ಲಿ ಎಕ್ಸಾಮ್ ಆಗುವ ಚಾನ್ಸಸ್ ಇದೆ. ಓಕೆ, ಯಾವುದಕ್ಕೆ? KPTCL ಗೆ, April last week. ಸೆಕೆಂಡ್ ಒನ್ ಫಾರ್ RWS ಅಂದರೆ ರೂರಲ್ ವಾಟರ್ ಸಪ್ಲೈಗೆ. ನೋಡಿ, ಇವ್ರದ್ದು ಮುಗಿಲಿಕ್ಕೆ ಅಪ್ಲಿಕೇಶನ್ ಡೇಟ್ ಮುಗಿಯೋದು March end. ಸೊ ಇದು May 1st week. ಇದು 100% May 1st ಅಥವಾ ಸೆಕೆಂಡ್ ವೀಕ್ಗೆ ಎಕ್ಸಾಮ್ ಆಗುವ ಚಾನ್ಸಸ್ ಇದೆ. ಯಾಕಂದರೆ KPSC ಅವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕ್ವಿಕ್ ಆಗಿ ಎಕ್ಸಾಮ್ನ ಮಾಡ್ತಾ ಇರೋದ್ರಿಂದ KPTCL KA ಅವರು ಮಾಡ್ತಾರೆ. ಸೊ ಅದು April last week ಆಗ್ಬೋದು. RWS ಅವರು KPSC ಅವರು ಮಾಡ್ತಾರೆ. ಸೊ ಅದು May 1st ಅಥವಾ ಸೆಕೆಂಡ್ ವೀಕ್ ಆಗ್ಬೋದು. ಆ್ಯಸ್ ನಾವು ಹಳೆಯ ಕ್ವಶನ್ ಪೇಪರ್ಗಳನ್ನು ಕಂಪೇರ್ ಮಾಡಿ ಹೇಳಿದಾಗ, ಸಾರಿ, ಹಳೆಯ ಕ್ವಶನ್ ಪೇಪರ್ಸ್ ಅಲ್ಲ, ಹಳೆಯ ಎಕ್ಸಾಮ್ಸ್ಗಳನ್ನು ಕಂಪೇರ್ ಮಾಡಿ ಹೇಳಿದಾಗ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಧನ್ಯವಾದಗಳು. ಶುಭ ದಿನ.